ಇಷ್ಟು ದಿನ ಕನ್ನಡಕ್ಕೆ ಕರ್ನಾಟಕಕ್ಕೆ ಯಾರಾದರೂ ಬೇರೆ ಸ್ಟಾರ್ ಹೀರೋಗಳು ಬಂದರೆ ಮುಗಿಬಿಡ್ತಾಯಿದ್ರು ನೋಡೋದಕ್ಕೆ, ಏರ್ಪೋರ್ಟಲ್ಲಿ ಆಗಿರ್ಬೋದು ಎಲ್ಲಾದರೂ. ನಾವು ನಮ್ಮ ಹೀರೋಗಳು ಯಾವಾಗ ಈ ರೀತಿ ಆಗೋದು ಅಂತ ಅಂದ್ಕೊಳ್ತಾ ಇದ್ವಿ. ಮೊನ್ನೆ ನೋಡಿದ್ವಿ ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ನಿಮ್ಮನ್ನು ನೋಡೋದಕ್ಕೆ ಎಲ್ಲರೂ ಮುಗಿಬಿಡ್ತಾರೆ. ಎಲ್ಲ ಜನಗಳ ಆರೈಕೆ ಅಮ್ಮ ಪ್ರೀತಿ. ಅದೇ ಇಡೀ ಒಂದು ತಂಡ, KGF ತಂಡ, ನಮ್ಮ ನಿರ್ಮಾಪಕರು ವಿಜಯ್ ಕಿರಗಂದೂರು, ಅಷ್ಟು ದೊಡ್ಡ ರಿಸ್ಕ್ ಅವರು ನಂಬಿ, ಆಮೇಲೆ ಆ ವಿಷನ್ನು ಇದೆ ಅವರಿಗೆ, ಅದನ್ನೆಲ್ಲ ಸೇರಿ ಮಾಡಿದ್ದು, ನಮ್ಮ ಪ್ರಶಾಂತ್ ಅವರ ಡೈರೆಕ್ಷನ್ನು, ಸೊ ಇದೆಲ್ಲ ಸೇರಿ ಆಗಿರೋ ಒಂದು ಗೌರವ. ಅದು ಅಗೇನ್ ಅದು ನನಗೆ ಅಂತ ಅಂದ್ಕೊಂಬಿಟ್ರು ನಾನು ತಪ್ಪಾಗ್ಬಿಡುತ್ತೆ, ಅದು ಒಂದು ಒಳ್ಳೆ ಪ್ರಯತ್ನಕ್ಕೆ ಕೊಡ್ತಾ ಇರೋ ಗೌರವ. ಜನ ಏನೋ ಇಷ್ಟಪಟ್ಟಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಮಾರ್ಕೆಟಿಂಗ್ ಬಗ್ಗೆ ಒಂದು ಒಳ್ಳೆ ಪ್ರಾಕ್ಟಿಕಲ್ ವಿಚಾರ ಹೇಳ್ತಿದ್ರು, ಅಲ್ಲಿ ಡಾಲರ್ ಕೇಳೋರು ಇದ್ದಾರೆ, ಸಪೋರ್ಟ್ ಮಾಡೋರು ಇದ್ದಾರೆ ಅನ್ನೋದು. ಐ ಥಿಂಕ್ ಇವತ್ತು ಇವೇ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಎಲ್ಲ ಕಡೆ ನಾವು ಹುಡುಕಿ ಹುಡುಕಿ ಮಾರ್ಕೆಟ್ನ ಹೊಡೆದಿರುವಂಥದ್ದು, ಅಂದರೆ ಬಾರ್ಡ್ರ್ಗಳಲ್ಲಿ ಕನ್ನಡ ಸಿನಿಮಾ ಹೋಗಲ್ಲ ಅಂದಿದ್ದ ಕಾಲದಲ್ಲಿ ಬಾರ್ಡ್ರಲ್ಲಿ ಪುಷ್ ಮಾಡಿ ತಳ್ಳಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಬೇರೆ ಭಾಷೆಗಳಿಗೆ ನಮ್ಮ ಸಿನಿಮಾಗಳು ರೀಚ್ ಆಗಬೇಕು, ಕಲಾವಿದರೆಲ್ಲ ರೀಚ್ ಆಗಬೇಕು ಅನ್ನೋ ಒಂದು ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಬಟ್ ಇನ್ನೊಂದು ಏರಿಯಾ ಇದೆ, ಬೇರೆ ಹೊರದೇಶದಲ್ಲಿರೋ ಎಲ್ಲ ಕನ್ನಡಿಗರು ನಾನು ವಿನಂತಿ ಮಾಡ್ತೀನಿ, ಇಟ್ ಇಸ್ ನಾಟ್ ಲೈಕ್ ನಾವು ಯಾರು ಕನ್ನಡ ಸಿನಿಮಾ ನೋಡೋದ್ರೇ ನಿಮ್ಮ ಅಭಿಮಾನ ಅನ್ನೋ ಥರದ್ದು ಹೇಳಲ್ಲ. ಬಟ್ ಸ್ಟಿಲ್ ಒಂದು ತುಂಬ ಜನ ಸಾಕಷ್ಟು ಜನ ಎಫರ್ಟ್ ಹಾಕಿ ನೋಡ್ತೀರಾ, ಬಟ್ ಎಷ್ಟೋ ಕೆಲವು ಸಂಘಗಳು ಮಾಡ್ಕೊಂಡಿರ್ತೀರಾ, ಯಾರೋ ಒಬ್ಬರು ವಿತರಕರು ಅಂತ ಅಲ್ಲಿ ಸಿನಿಮಾ ಮಾಡೋಕೆ ಹೋದಾಗ ಒಂದು ಸ್ವಲ್ಪ ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡಿ ಅಂದಾಗ ಅದಕ್ಕೂ ಒಂದು ಫಂಡ್ ಕೇಳುವಂಥ ಒಂದಷ್ಟು ಜನಗಳನ್ನ ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಇತ್ತೀಚಿನವರೆಗೂ ಅಲ್ಲಿ ನಡೀತಾ ಇರೋವಂಥ ಕನ್ನಡ ಸಿನಿಮಾಗಳಾಗ್ಬೋದು ಅಥವಾ ಬೇರೆ ಭಾಷೆ ಸಿನಿಮಾಗಳಾಗ್ಬೋದು, ಅಲ್ಲೆಲ್ಲ ಅವ್ರ ಪರ್ಸೆಂಟೇಜ್ ಭಾಳ ಕಮ್ಮಿನೇ ಇರುತ್ತೆ. ಅಲ್ಲಿ ಯಾರೋ ದುಡ್ಡು ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋ ಥರದ್ದಿಲ್ಲ. ಅದೊಂದು ಎಕ್ಸ್ಪ್ಯಾಂಡ್ ಆಗಬೇಕು. ಯಾವತ್ತೂ ಭೂಮಿ ಫಲವತ್ತಾಗಿದ್ದರೆ ಬೆಳೆ ಯಾರು ಬೇಕಾದ್ರೂ ಬೆಳಿಬೋದು. ಫಲವತ್ತಾಗಿರೋ ಭೂಮಿ ಮಾಡ್ಕೋಬೇಕು ಫಸ್ಟು. ನೀವು ಅಲ್ಲಿ ಮಾರ್ಕೆಟ್ ಚೆನ್ನಾಗಾಗಬೇಕು ಅಂದರೆ ನೀವೆಲ್ಲರೂ ಒಂದು ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಯಾವ್ದಾದ್ರು ಒಂದು ಸಿನಿಮಾ ಬಂದಾಗ ನಿಮಗೆ ಇಷ್ಟ ಆದಾಗ ಮಾತ್ರ, ಅಂದರೆ ಎಲ್ಲ ಸಿನಿಮಾನೂ ನೀವು ಮಾಡಿ ಅಂತ ಹೇಳಲ್ಲ. ನಿಮಗೆ ಇಷ್ಟ ಆಯಿತು ಅಂದರೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಪ್ರಮೋಟ್ ಮಾಡಿ ನೋಡಿ, ರೆಗ್ಯುಲರಾಗಿ ಹೋಗಿ ಫ್ಯಾಮಿಲೀಸ್ ಜೊತೆ ಅದೊಂದು ಕಲ್ಚರ್ ಬೆಳೆಸ್ಕೊಡಿ, ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಮುಂದಿನ ದಿನಗಳಲ್ಲಿ ನೀವೇನು ಹೇಳ್ತಾ ಇದ್ರಿ, ಮೊದಲಿನೆಲ್ಲ ತುಂಬ ಜನ ಹೇಳ್ತಾಯಿದ್ರು ಬೇರೆ ಭಾಷೆ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ನಮ್ಗೊಂದು ಸ್ವಲ್ಪ ಧೈರ್ಯವಾಗಿ ಮಾತಾಡೋದಕ್ಕೊಂದು ಬೇಕು ಸರ್ ಏನೂ ಇಲ್ಲ ಅಂತ ಕೊಟ್ಟಿದ್ದೀವಿ. ಇನ್ನೂ ಸಾಕಷ್ಟು ಜನ ಕೊಡ್ತಾ ಇದ್ದಾರೆ ಕನ್ನಡದಿಂದ. ನಿಮಗೆ ಮುಂದಿನ ದಿನಗಳಲ್ಲಿ US ಮಾರ್ಕೆಟ್ ಅಥವಾ ಬೇರೆ ಹೊರದೇಶದ ಮಾರ್ಕೆಟ್ಗಳು ಅಷ್ಟೇ ದೊಡ್ಡದಾಗಬೇಕಂದ್ರೆ ಒಂದು ಸಣ್ಣ ಸಪೋರ್ಟ್ ಮಾಡಿ ಅಲ್ಲಿರೋ ಎಲ್ಲ ಬ್ಯಾರಿಯರ್ಗಳನ್ನು ಒಡೆದು ಸಾಕಡ. ಸರ್, ನಿಮ್ಮ ಮುಂದಿನ ಗುರಿ ಪ್ರತಿ ಸಲ ನಾವು ಯಾವುದೋ ಪ್ರೋಗ್ರಾಮಲ್ಲಿ ನೋಡಿದಾಗ ಅಥವಾ ನಿಮ್ಮ ಮಾತಿನಲ್ಲಿ ಒಂದು ಎಂಡ್ ಆಗುತ್ತೆ, ಒಂದೇನೋ ರೀಚ್ ಇರುತ್ತೆ ಅಥವಾ ಒಂದು ಗುರಿ ಇರುತ್ತೆ, ಬೇಡ ಈಗೇನಕ್ಕೆ ಈಗ ಸುಮ್ಮನೆ ಮಾತಾಡೋದು ಏನಾಗುತ್ತೆ? ಅವಶ್ಯಕತೆ ಇರಬೇಕು, ಮಾತು ಎಲ್ಲಿ ಆಡಬೇಕು ಎಲ್ಲಿ ಉಪಯೋಗ ಆಗುತ್ತೆ ಅಲ್ಲಿ ಮಾತ್ರ ಮಾತಾಡ್ಬೇಕಂತೆ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಅವತ್ತು ಹೇಳಿದ್ದೀನಿ ಎಲ್ಲೊಂದು ಕಡೆ, KGF 1 ತುಂಬ ಚಿಕ್ಕದನ್ಸುತ್ತೆ ನಿಮಗೆ, ಆ ಥರ KGF 2 ಬರುತ್ತೆ. ನಿಜ ಹೇಳಬೇಕಂದ್ರೆ ಚಾಪ್ಟರ್ 2 ನಾನು ಕಂಪ್ಲೀಟ್ ಮುಳುಗೋಗಿದ್ದೀವಿ. ಅದು ಒಂದು ಮ್ಯಾಸಿವ್ ಪ್ರಾಜೆಕ್ಟ್ ಅಂದರೆ ನೀವೆಲ್ಲರೂ KGF 2 ನಾನು ಹೇಳ್ತಾ ಇದ್ದೆ, ಫಸ್ಟ್ ವರ್ಡ್ ಶುರು ಮಾಡಿದೆ ನಾನು KGF ಆದಾಗ, ಏನು KGF ಅಂದರೆ ಅಂತ ಕೇಳಿದ್ರಿ, ಕನ್ನಡದ ಹೆಮ್ಮೆ ಅಂತ ಹೇಳಿದ್ದೆ. ಕರೆಕ್ಟ್, ನೆನಪಿದೆಯಾ ನಿಮ್ಮೆಲ್ರಿಗೂ? ಅದು ಯಾಕೆ ಹೇಳಿದೆ ಅಂದರೆ, ಇವತ್ತು ಆ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ, ಜನರು ಹೆಮ್ಮೆಯಿಂದ ಅದನ್ನು ನಮ್ಮ ಸಿನಿಮಾ ಅಂತ ಮಾತಾಡ್ತಾ ಇದ್ದಾರೆ. ಆ್ಯಂಡ್ KGF 2 ಅಂತ ಮಾಡಬೇಕಾದ್ರೆ ಇಷ್ಟು ಜನ ಪ್ರೀತಿ ಕೊಟ್ಟಿದ್ದಾರೆ ಅಥವಾ ಇಡೀ ದೇಶಾದ್ಯಂತ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ನೀವು ಸಪೋರ್ಟ್ ಮಾಡಿದಾಗ ಆ ಶಕ್ತಿ ಕೊಟ್ಟಾಗ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ವೆಯ್ಟ್ ಮಾಡಿ, ಇನ್ನು ಬೇರೆ ಸಿನಿಮಾ ಬಂದರೆ ತುಂಬ ಮಾತುಕತೆ ನಡೀತಿದೆ, ಈಗಲೇ ಕನ್ಫರ್ಮ್ ಮಾಡಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಒಂದು ರಿಕ್ವೆಸ್ಟು, ನೀವು ಕೇಳಿ ನೀನು ಮಾತಾಡಿದ್ದೀನಿ, ಇವತ್ತು ನೀವು ಬಬ್ರು ಸಿನಿಮಾ ಪ್ರಮೋಷನ್ ಮಾಡಿ, ಇದನ್ನೇ ಪ್ರೋಗ್ರಾಮ್ ಮಾಡಿ ಆಮೇಲೆ ಆ ಸಿನಿಮಾ ಹಾಕಿ ಹೋದ್ರೆ ಅವ್ರ ಕಾಸ್ಟಲ್ಲಿ ನನ್ನ ಪ್ರಮೋಷನ್ ಮಾಡ್ದಂಗೆ ಆಗುತ್ತೆ. ಡಿಸೆಂಬರ್ ಬರಲ್ಲ, ಆಗಲ್ಲ 100% ಅದು ನಾವು ಹೇಳಿರಲಿಲ್ಲ, ಅದು ಇನ್ನೂ ತುಂಬಾ ನಡೀತಿದೆ, ಶೂಟಿಂಗ್ ಇದೆ. ಶೂಟಿಂಗ್ ಬಹುಶಃ ಜನವರಿ ಶೂಟಿಂಗ್ ಮಾಡ್ತೀವಿ. ಅದಕ್ಕೆ ಒಂದು ಸೆಕ್ಟರ್ ಆಗುತ್ತೆ ನಿಮ್ಗೆ, ಯಾಕೆ ಎಲ್ಲ ಮಿಕ್ಸ್ ಮಾಡ್ಕೋತೀರಾ ಹೇಳ್ತೀನಿ. ಸೆಗ್ಮೆಂಟ್ ಸೆಗ್ಮೆಂಟ್ ಬೇರೆ ಸೆಗ್ಮೆಂಟ್. ನವೆಂಬರ್ಗೆ ಮತ್ತೊಂದು ಸಂಭ್ರಮ ಆಗಿದೆ, ಸೊ ಮಗಳು ಬೇರೆ ನಿಮ್ಮನ್ನ ಗಡ್ಡ ಇಲ್ದಿದ್ರು ಗುರ್ತಿಡಿದಿದ್ದಾರೆ. ಇಲ್ಲ, ಅದೇ ದೇವ್ರ ದಯಮ್ಮ, ಅದೇ ಅದೇ ಹೈಯೆಸ್ಟ್ ಖುಷಿ. ಮೆತ್ತಿಗೆ ಹೇಳಪ್ಪ, ಆಯ್ತು ಇನ್ನೊಂಚೂರು ಮೆತ್ತಿಗೆ ಹೇಳು, ಈಗ ನಾನು ಸೈಡ್ಗೆ ಹೋಗ್ಬಿಡ್ತೀನಿ ನೀನು ಹೇಳಿ ಫೋರ್ಸ್. ಏಯ್ ಸಾಕು ಬಿಡ್ರಿ, ಮಗಳ ಬಗ್ಗೆ ಒಂದು
ಟೈಮ್ ಸ್ಪೆಂಡ್ ಮಾಡಿ, ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಕ್ಕಳು ನಿಂತಾರೆ ಚೂಟಿ, ಸಾಕಷ್ಟು ತುಂಬ ಗಮನ ಸಿಗುತ್ತೆ, ಹೇಗೆ ಸ್ಪೆಂಡ್ ಮಾಡ್ತೀರಾ? ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ. ಎಂತ ಇಂಥ ಚಾನ್ಸ್ ಯಾರು ಬಿಡ್ತಾರೆ? ಮಗಳ ಜೊತೆ ಚೆನ್ನಾಗಿ ಆಟ ಆಡ್ತೀನಿ, ಮುದ್ದು ಮಾಡ್ತೀನಿ, ಇನ್ನೇನಿದೆ ಅಷ್ಟೇ. ಅಂಬರೀಷ್ ಸರ್ದು ಮೀಸೆ ಇಟ್ಕೊಂಡಿರುತ್ತಿದ್ಲು, ಅದು ಫೋಟೋ ನಮ್ಮ ಓದ್ವಲ್ಲ ನಮಸ್ಕಾರ ಮಾಡ್ಕೊಳಕ್ಕೆ ಇದು ಮಾಡಿದಾಗ ಕರೆಕ್ಟಾಗಿ ಹಂಗೆ ಇಟ್ಕೊಂಡಿದ್ದು ಫೋಟೋ ತೆಗೆದಿದ್ರು ಅದನ್ನು ಹಾಕಿದ್ರು. ಹಾಂ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.